ರಿಪೋರ್ಟ್ ಅಲ್ಲಿ ಒಂದು ಇನ್ನೊಂದಷ್ಟು ಅಂಶಗಳು ಹೇಳ್ಬೋದ ಮೇಡಮ್, ಯಾಕಂದ್ರೆ ಏನೂ ಗೊತ್ತಿಲ್ಲ. ಸಿಬಿಐ ರಿಪೋರ್ಟ್ ಅಲ್ಲಿ ಕೇವಲ ಬಿ ರಿಪೋರ್ಟ್ ಹಾಕಿದ್ರು ಅನ್ನೋದು ಮಾತ್ರ ಹೇಳ್ತಿದ್ರು. ಈಗ ಹೊಸ ವಿಚಾರವಾಗಿ ಅವರು ಚಾಟ್ ಮಾಡ್ಕೊಂತಿರೋದಾಗಿರ್ಬೋದು, ಕಾಲ್ ಹಿಸ್ಟ್ರಿ ಆಗಿರ್ಬೋದು, ಎಲ್ಲವೂ ಕೂಡ ಗೊತ್ತಿತ್ತು ಅಂತ ಹೇಳಿದ್ದಾರೆ. ಇದನ್ನ ಹೊರತುಪಡಿಸಿ ಬೇರೆ ಏನಾದರೂ ಹೇಳ್ಬೋದಾ ನೀವು? ಇಲ್ಲ, ಸಿಬಿಐ ರಿಪೋರ್ಟ್ ಅಲ್ಲಿ ಇದೆಲ್ಲರೂ ಎಲ್ಲವೂ ವಿಸ್ತಾರವಾಗಿ ಹೇಳಿದ್ದಾರೆ, ಏನಿತ್ತು ಚಾಟ್ಸ್ ಏನಿತ್ತು ಅಥವಾ ಬೇರೆ ಏನ್ ಯಾವ್ಯಾವ ಅಂಶಗಳಿದ್ವು ಅನ್ನೋದನ್ನ ಸಿಬಿಐ ರಿಪೋರ್ಟ್ ಅಲ್ಲಿ ಖಂಡಿತವಾಗ್ಲೂ ಹೇಳಿದ್ದಾರೆ. ಇದು ಅವೈಲೇಬಲ್ ಇದೆ, ನೀವು ತೆಗೆದು ನೋಡಬಹುದು. ಮಾಡಿದ್ರು ಅಂತ ಅನ್ಸುತ್ತೆ, ಸಿಬಿಐ ರಿಪೋರ್ಟ್ ಅಲ್ಲಿ ಇದೆ ಮಾಡಿದ್ದಾರೆ ಅಂತ. ಯಾವ್ಯಾವ ವಿಚಾರ ಇದೆ ಅಂತ ಅದ್ರ ರಿಪೋರ್ಟ್ ಸಿಗುತ್ತೆ, ಅದ್ರ ಬಗ್ಗೆ ನೀವು ವಿಶ್ಲೇಷಣೆ ಮಾಡಬಹುದು. ಡಿ ಕೆ ರವಿಯವರ ಸಾವಿಗೆ ಅವರು ಒಂದ್ ರೀತಿ ಪ್ರಮುಖ ಕಾರಣ ಅಂತ ಹೇಳ್ತೀರ? ಎಲ್ಲರೂ ಎಲ್ಲ ವಿಸ್ತಾರವಾಗಿ ಇರ್ಬೇಕಾಯ್ತು ಅಂತಂದ್ರೆ, ಯಾರ್ಯಾರು ಕಾರಣ ಇದ್ದಾರೆ, ಯಾವ ಕಾರಣಕ್ಕೋಸ್ಕರ ರವಿಯವರು ಏನ್ ಈ ತರ ಸೂಸೈಡ್ ಮಾಡ್ಕೊಂಡ್ರು ಅನ್ನೋ ಒಂದು ವಿಚಾರನ ಸಿಬಿಐ ರಿಪೋರ್ಟ್ ಅಲ್ಲಿ ಇದೆ. ಸೊ ಯಾರ್ಯಾರು ಕಾರಣ ಇದ್ದಾರೆ ಅಂತ ಅವರೇ ಎಲ್ಲ ರಿಪೋರ್ಟ್ ಅಲ್ಲಿ ಹೇಳಿದ್ರು. ಯಾಕಂದ್ರೆ ಹೊರಗಡೆ ಎಲ್ಲೂ ಬಂದಿಲ್ಲ ಮೇಡಮ್, ಯಾವ ಕಾರಣಕ್ಕೆ ಅವ್ರು ಸುಸೈಡ್ ಮಾಡ್ಕೊಂಡ್ರು ಅನ್ನೋದು ಅದೇ ನಾನು ನಿಮ್ಗೆ ಹೇಳಿದೆ. ಎಲ್ಲೋ ಒಂದ್ ಕಡೆ ಅವರು ತೀರ್ಕೊಂಡಾಗ ಆದಂತ ಒಂದು ಬೆಳವಣಿಗೆಗಳು, ಅಲ್ಲಿದ್ದಂಥ ಇಂಟ್ರೆಸ್ಟ್, ಸಿಬಿಐ ರಿಪೋರ್ಟ್ ಬಂದ ಮೇಲೆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ತೋರಿಸೋ ಕೆಲಸವನ್ನ ಯಾರು ಸರಿಯಾಗಿ ಮಾಡ್ಲಿಲ್ಲ ಅನ್ನೋದು ನನ್ನ ನೋವು. ಇಲ್ಲ, ರಿಪೋರ್ಟ್ ಅಲ್ಲಿ ಪ್ರಪಂಚಕ್ಕೆ ಆಲ್ರೆಡಿ ಇದೆ ರಿಪೋರ್ಟ್, ಅದನ್ನ ಸರಿಯಾಗಿ ತೋರಿಸ್ಬೇಕಷ್ಟೇ. ರಿಪೋರ್ಟ್ ಸುಮಾರು ಪೇಜ್ಗಳಿದೆ. ಸೊ ಅದನ್ನ ಬೇಕಂದ್ರೆ ನಿಮ್ಗೆ ಕಳಿಸ್ಕೊಡ್ತೀವಿ, ಅದನ್ನ ನೀವು ಬೇಕಂದ್ರೆ ನೋಡ್ಕೋಬಹುದು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮದು.